ಕನ್ನಡ ಮೀಡಿಯಂ 24x7 ಒಂದು ವರ್ಷ ಪೂರೈಸಿದೆ ಅಂತ ಕೇಳಿ ಒಂದು ರೀತಿ ಆಶ್ಚರ್ಯ. ಯಾಕೆಂದರೆ ಈ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ತಂದೆಯವರಿಬ್ಬರು ಬಂದಿದ್ವಿ. ಬಂದಂಥ ಸಂದರ್ಭದಲ್ಲಿ ಕೊರೋನಾ ಅತಿ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಈ ಒಂದು ನ್ಯೂಸ್ ಚಾನಲ್ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ತಂದೆಯವರು ಜಾಗೃತವಾಗಿ ಮಾಡಪ್ಪ ಅಂತ ಕೇಳಿದ್ದು ನನಗೆ ಇನ್ನೂ ನೆನಪಲ್ಲಿದೆ. ಅದು ಒಂದು ವರ್ಷ ಪೂರೈಸಿರೋದು ನಿಜಕ್ಕೂ ಕೂಡ ತುಂಬ ಸಂತೋಷ. ವಿಶೇಷವಾಗಿ ಅವ್ರ ಇಡೀ ಟೀಮ್, ಆ ಕ್ಯಾಮ್ರಾಮನ್ ಇರ್ಬೋದು, ಆ ರಿಪೋರ್ಟರ್ಗಳಿರ್ಬೋದು, ಅವರೆಲ್ಲರೂ ಕೂಡ ಒಂದು ರೀತಿ ಕುಟುಂಬದ ರೂಪದಲ್ಲಿ ಒಂದು ಸಂಸ್ಥೆನ ತಗೊಂಡು ಹೋಗ್ತಿರೋದು ಒಳ್ಳೆಯ ಒಂದು ಸಂಕೇತ. ಎರಡನೇದಾಗಿ ಎಲ್ಲ ಪಕ್ಷದ ಸುದ್ದಿ, ಅದು ಕೇವಲ ಅದು ಯಾವುದೋ ಒಂದು ಪಕ್ಷದ ಸುದ್ದಿಯನ್ನು ಸೀಮಿತ ಮಾಡಿದಲ್ಲ, ಎಲ್ಲ ಪಕ್ಷದ ಎಲ್ಲ ಜನಾಂಗದ ಎಲ್ರಿಗೂ ಕೂಡ ಒಂದು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಈ ಒಂದು ಚಾನೆಲ್ ಬೆಳೀತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಇನ್ನೂ ಕೂಡ ಹೆಚ್ಚಿಗೆ ಈ ಒಂದು ಚಾನೆಲ್ ಬೆಳೀಲಿ. ಬರುವಂಥ ದಿನಗಳಲ್ಲಿ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಈ ಒಂದು ಚಾನೆಲ್ ಜೊತೆ ಯಾವತ್ತಿಗೂ ಕೂಡ ಇರುತ್ತೆ. ಬರುವಂಥ ದಿನ ಈ ಒಂದು 24x7 ಕನ್ನಡ ಮೀಡಿಯಂ ಚಾನೆಲ್ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಲಿ ಹೊನ್ನಾಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಅಂತ ನಾನು ಕೂಡ ಕೇಳ್ಕೊಳಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.